ಅಧ್ಯಕ್ಷರೇ ಸಿಎಂ ಆಗೋದು ಕಾಂಗ್ರೆಸ್ನಲ್ಲಿ ಪರಿಪಾಠ ಇದೆ ಮಧ್ಯಪ್ರದೇಶ ಛತ್ತೀಸ್‌ಗಢದಲ್ಲೂ ಕೂಡ ಇದೇ ರೀತಿ ಆಗಿತ್ತು ಕರ್ನಾಟಕದಲ್ಲೂ ಆ ಪರಿಪಾಠ ಮುಂದುವರಿಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೀನಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಶ್ರಮ ಪಟ್ಟಿದ್ದೀನಿ ಹಾಗಾಗಿ ನನಗೆ ಮೊದಲು ಸಿಎಂ ಪಟ್ಟ ಸಿಗಬೇಕು ಅಂತ ಡಿಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದಿದ್ದಾರೆ ರಾಜಸ್ಥಾನದಲ್ಲಿ ಸಚಿನ್ ಪೈಲಟ್ ಗೆ ಅನ್ಯಾಯ ಆಯಿತು ಕರ್ನಾಟಕದಲ್ಲಿ ಪಕ್ಷ ಕಟ್ಟಿ ಅಧಿಕಾರಕ್ಕೆ ತಂದಿದ್ದು ನಾನು ಪಕ್ಷ ಅಧಿಕಾರಕ್ಕೆ ತಂದಂತಹ ನಾನೇ ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದನಮನೆ ಸಂಪರ್ಕದಲ್ಲಿದ್ದಾರೆ ದೆಹಲಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಆನಂದ ಅಲ್ಲಿ ಈಗಿನ ಬೆಳವಣಿಗೆಗಳು ಏನೇನ ಆಗ್ತಾ ಇದೆ ಅದರ ಜೊತೆಗೆ ಇಬ್ರು ನಾಯಕರು ಕೂಡ ಪಟ್ಟನ್ನ ಸಡಲಿಸ್ತಾ ಇಲ್ಲ ಒಂದು ಕಡೆ ಡಿಕೆ ಶಿವಕುಮಾರ್ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಈಗ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು ಕಾಂಗ್ರೆಸ್ ನಲ್ಲಿ ಇರುವಂತಾ ಪರಿಪಾಠದ ಬಗ್ಗೆ ಸೋ ಇದರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ನಿರ್ಧಾರ ತಗೋಬಹುದು ಅನ್ಸುತ್ತೆ ಫಲಿತಾಂಶ ಪ್ರಕಟ ಆದಾಗಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರು ಒಂದೇ ಸ್ಪಷ್ಟವಾದಂತ ನಿರ್ಧಾರ ಮತ್ತು ಅಭಿಪ್ರಾಯವನ್ನು ಹೈಕಮಾಂಡ್ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ತಾವು ಬಹಳ ಕಷ್ಟಪಟ್ಟು ಕಳೆದ 3.5 ವರ್ಷಗಳಿಂದ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ನಾನು ಪ್ರಯತ್ನದ ಭಾಗವಾಗಿ ಎಲ್ಲರನ್ನು ಒಳಗೊಂಡಂತ ಒಂದು ಉತ್ತಮವಾದ ಸಂಘಟಾತ್ಮಕ ಹೋರಾಟಕ್ಕೆ ಜಯ ಸಿಕ್ಕಿದೆ ಆ ಕಾರಣಕ್ಕಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಹುಮತ ಸಿಕ್ಕಿರುವಂತ ಕಾರಣಕ್ಕಾಗಿ ಸರ್ಕಾರ ರಚನೆಯಲ್ಲಿ ನನ್ನ ಪಾತ್ರ ಬಹಳ ಪ್ರಮುಖ ಆಗುತ್ತೆ ಆ ಕಾರಣಕ್ಕಾಗಿ ನಾನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನು ಇಟ್ಟಿರುವಂತದ್ದು ಸೋ ಅವರು ನಾನು ನನ್ನ ಶ್ರಮಕ್ಕೆ ಕೂಲಿ ಕೊಡಿ ಅಂತಕಂತ ಒಂದು ವಿಶೇಷವಾಗಿರುವಂತ ವ್ಯಾಖ್ಯಾನವನ್ನು ಕೂಡ ಅವರು ಮಾಡಿದ್ದಾರೆ ಯಾಕೆಂತಂದ್ರೆ ಡಿಕೆ ಶಿವಕುಮಾರ್ ಅವರು ಪಕ್ಷವನ್ನು ಸಂಘಟಿತ ರೀತಿಯ ಬಗ್ಗೆ ಚುನಾವಣೆಯಲ್ಲಿ ಹೋರಾಟ ಮಾಡಿದ ರೀತಿಯ ಬಗ್ಗೆ ವೈಯಕ್ತಿಕವಾಗಿ ಒಂದಷ್ಟು ನಷ್ಟಗಳನ್ನು ಅನುಭವಿಸಿದ ಬಗ್ಗೆ ಎಲ್ಲವೂ ಕೂಡ ಜೊತೆಗೆ ಆರ್ಥಿಕವಾಗಿರತಕ್ಕಂತ ದೊಡ್ಡ ಒಂದು ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಅದನ್ನ ಪಕ್ಷವನ್ನು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗುವಂತ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡಿದ್ರು ಅಭೂತಪೂರ್ವವಾಗಿರುವಂತ ಜಯ ಕೂಡ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ತಮಗೆ ಅವಕಾಶ ಬರಬೇಕು ಅಂತಕಂತ ನ್ಯಾಯಸಮ್ಮತವಾದಂತ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಯಾಕೆಂತಂದ್ರೆ ಈಗ ಅವಕಾಶ ಬಂದಿರತಕ್ಕಂತ ಯಾವುದೇ ಕಾರಣಕ್ಕೂ ಈ ಅವಕಾಶ ಬಿಟ್ರೆ ಮುಂದೆ ಯಾವ ಸಂದರ್ಭದಲ್ಲೂ ಕೂಡ ಅವಕಾಶಗಳು ಬರುವುದಿಲ್ಲ ಯಾಕೆಂತಂದ್ರೆ ಬಹಳ ರಾಜ್ಯಗಳಲ್ಲಿ ಕಾಂಗ್ರೆಸ್ ಭರವಸೆ ಕೊಟ್ಟು ಕೆಲವೊಂದಷ್ಟು ಅನ್ಯಾಯ ಆಗಿರತಕ್ಕಂತ ಉದಾಹರಣೆಗಳು ಇದ್ದಾವೆ ಬಹಳ ಮುಖ್ಯವಾಗಿ ಈ ಹಿಂದಿನಿಂದ ಕೂಡ ಕಾಂಗ್ರೆಸ್ ಅಲ್ಲಿ ಪಕ್ಷವನ್ನು ಯಾರು ಅಧಿಕಾರ ತರ್ತಾರೋ ಆ ಪಕ್ಷದ ಅಂದ್ರೆ ಪಕ್ಷದ ಅಧ್ಯಕ್ಷರಾಗಿರತಕ್ಕಂತವರು ಮುಖ್ಯಮಂತ್ರಿ ಆಗತಕ್ಕಂತ ಸಂಪ್ರದಾಯ ಇರುವಂತ ಕಾರಣಕ್ಕಾಗಿ ಕರ್ನಾಟಕದಲ್ಲೂ ಕೂಡ ಅದೇ ಸಂಪ್ರದಾಯವನ್ನು ಮುಂದುವರಿಸಬೇಕು ಎಸ್ ಎಂ ಕೃಷ್ಣ ಅವರು ಪಕ್ಷವನ್ನು ಅಧಿಕಾರಕ್ಕೆ ತಂದಾಗಲೂ ಕೂಡ ಎಸ್ ಎಂ ಕೃಷ್ಣ ಅವರನ್ನ ಅವರು ಅಧ್ಯಕ್ಷರಾಗಿದ್ದು ಅಧಿಕಾರಕ್ಕೆ ತಂದಾಗ ಅವರನ್ನು ಮುಖ್ಯಮಂತ್ರಿ ಮಾಡಲಾಯಿತು ಆ ಕಾರಣಕ್ಕಾಗಿ ತಮ್ಮನ್ನ ಅಧಿಕಾರಕ್ಕೆ ಕೊಡಬೇಕು ಮತ್ತು ಅಧಿಕಾರಕ್ಕೆ ತರಬೇಕಾದಂತ ಶ್ರಮಕ್ಕೆ ತಕ್ಕಂತೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನು ಇಟ್ಟಿರತಕ್ಕಂತದ್ದು ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ಸೂತ್ರ ಬೇಡ ಬದಲಾಗಿ ತನಗೆ ಈ ಬಾರಿ ಅವಕಾಶ ಕೊಡಬೇಕು ಅನ್ನುವಂತ ಆಗ್ರಹವನ್ನು ಡಿಕೆ ಶಿವಕುಮಾರ್ ವರಿಷ್ಠರ ಮುಂದೆ ಇಟ್ಟಿದ್ದಾರೆ ಆದರೆ ಅದಕ್ಕೆ ವಿರುದ್ಧಾತ್ಮಕವಾಗಿ ಸಿದ್ದರಾಮಯ್ಯನವರು ಕೂಡ ತಮಗೂ ಕೂಡ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತಕಂತ ಆಗ್ರಹ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖವಾಗುತ್ತೆ ಇವತ್ತು ಸಂಜೆ ನಡೆಯತಕ್ಕಂತ ಸಭೆಯಲ್ಲಿ ಒಂದು ಸ್ಪಷ್ಟವಾದ ನಿರ್ಧಾರದತ್ತ ಹೈಕಮಾಂಡ್ ಎಲ್ಲರಿಗೂ ಕೂಡ ಒಂದು ಸೂಕ್ತವಾದ ಸಂದೇಶವನ್ನು ಕೊಡುತ್ತೆ ಅಂತಕಂತ ನಿರೀಕ್ಷೆ ಇದೆ ಎಸ್ ಆನಂದ್ ಹಾಗೆ ಸಂಪರ್ಕದಲ್ಲಿರಿ ಶಾಸಕರ ಬೆಂಬಲ ಇರೋರಿಗೆ ಸಿಎಂ ಪಟ್ಟ ಖರ್ಗೆ ಎದುರು ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯನವರು ಈಗಾಗಲೇ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹಿಸಲಾಗಿದೆ ಶಾಸಕರ ಅಭಿಪ್ರಾಯವನ್ನೇ ಪರಿಗಣಿಸಬೇಕು ಶಾಸಕರು ಯಾರ ಪರ ಒಲವು ತೋರಿದಾರೋ ಅವರೇ ಸಿಎಂ ಮುಖ್ಯಮಂತ್ರಿ ಕುರ್ಚಿ ಅನ್ನೋದು ಹಂಚಿಕೆಯ ವಸ್ತುವಲ್ಲ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಖರ್ಗೆ ಎದುರು ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ ಸಿದ್ದರಾಮಯ್ಯನವರು ಶಾಸಕರ ಅಭಿಪ್ರಾಯವನ್ನೇ ಪರಿಗಣಿಸಬೇಕು ಅಂತ ಹೇಳಿದ್ದಾರೆ ಬಹುತೇಕ ಶಾಸಕರ ಅಭಿಪ್ರಾಯ ಒಲವಿರೋದು ಸಿದ್ದರಾಮಯ್ಯನವರ ಕಡೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ ಆನಂದ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು ಶಾಸಕರ ಅಭಿಪ್ರಾಯ ಈಗಾಗಲೇ ಸಂಗ್ರಹಿಸಲಾಗಿದೆ ಅವರ ಬೆಂಬಲ ಯಾರ ಕಡೆ ಇದೆಯೋ ಅವರೇ ಸಿಎಂ ಆಗಬೇಕು ಅಂತ ಮತ್ತೊಂದು ಕಡೆ ಡಿಕೆಶಿ ಹೇಳ್ತಾರೆ ಅಧ್ಯಕ್ಷರೇ ಸಿಎಂ ಆಗೋದು ಕಾಂಗ್ರೆಸ್ನಲ್ಲಿ ಪರಿಪಾಠ ಅಂತ ಹಾಗಾದ್ರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಏನೆಲ್ಲ ವರ್ಕ್ ಆಗ್ತಾ ಇದೆ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರತಕ್ಕಂಥದ್ದು ಚುನಾವಣೆಗೆ ಮುಂಚಿತವಾಗಿ ಕೂಡ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಆಶಯವನ್ನು ವ್ಯಕ್ತಪಡಿಸಿದರು ಮತ್ತು ಹಲವು ಸಂದರ್ಭಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನು ತಮ್ಮ ಮುಖಂಡ ಆಪ್ತ ಮುಖಂಡರುಗಳ ಮೂಲಕ ಹೇಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದರು ಆಗ ಹೈಕಮಾಂಡು ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಿ ಚುನಾವಣೆ ಎದುರಿಸಿ ಪಕ್ಷವನ್ನು ಅಧಿಕಾರ ತಂದ ನಂತರದಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಅನ್ನುವಂಥ ಭರವಸೆ ಕೊಟ್ಟಿತ್ತು ಆ ಕಾರಣಕ್ಕಾಗಿ ಈಗ ಪಕ್ಷ ಅಧಿಕಾರಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಬಹುತೇಕ ಶಾಸಕರು ತಮ್ಮ ಪರವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥ ಕಾರಣಕ್ಕಾಗಿ ತಮ್ಮನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಡಿಮ್ಯಾಂಡನ್ನು ಸಿದ್ದರಾಮಯ್ಯ ಇಟ್ಟಿದ್ದಾರೆ ಆ ಕಾರಣ
ಅದಕ್ಕಾಗಿ ಈಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಮೇಲೆ ಬಹಳ ಒತ್ತಡ ಹಾಕ್ತಾ ಇರತಕ್ಕಂತದ್ದು ಮಲ್ಲಿಕಾರ್ಜುನ ಖರ್ಗೆ ಸೇರಿದ ಹಾಗೆ ಪಕ್ಷದ ಎಲ್ಲ ನಾಯಕರು ಕೂಡ ತಮ್ಮ ಸ್ಪಷ್ಟವಾಗಿರತಕ್ಕಂತ ಅಭಿಪ್ರಾಯ ತಿಳಿಸುವಂತ ಪ್ರಯತ್ನ ಮಾಡಿದರೆ ಬಹುತೇಕ ಶಾಸಕರು ತಮ್ಮ ಜೊತೆ ಇರುವಂತ ಕಾರಣಕ್ಕಾಗಿ ತಮಗೆ ಬೆಂಬಲ ತಮ್ಮನ ಮುಖ್ಯಮಂತ್ರಿ ಮಾಡಬೇಕು ಮುಖ್ಯಮಂತ್ರಿಗೆ ಆಗತಕ್ಕಂತವರಿಗೆ ಯಾರ ಬೆಂಬಲ ಹೆಚ್ಚಿರುತ್ತೋ ಯಾವ ಶಾಸಕರ ಬೆಂಬಲ ಹೆಚ್ಚಿರುತ್ತೋ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕಂತ ಒನ್ ಲೈನ್ ಒತ್ತಡವನ್ನ ಮಾಜಿ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಹೇಳ್ತಾ ಇರುವಂತದ್ದು ಆದರೆ ಸಿದ್ದರಾಮಯ್ಯನವರಿಗೆ ಅಧಿಕಾರ ಕೊಡಬೇಡಿ ಯಾಕಂತಂದ್ರೆ ಅವರಿಗಾಗಲೇ ಮುಖ್ಯಮಂತ್ರಿ ಆಗಿದ್ದವರು ಹೊಸಬರಿಗೆ ಅವಕಾಶ ಕೊಡಿ ಪಕ್ಷ ಅಧಿಕಾರ ತಂದಿರತಕ್ಕವರಿಗೆ ಅವಕಾಶ ಕೊಡಿ ಅಂತಕಂತ ಒತ್ತಾಯವನ್ನ ಡಿಕೆ ಶುಕುವರ್ ಬಣದಲ್ಲಿ ಇರತಕ್ಕಂತ ನಾಯಕರು ಹೇಳ್ತಿದ್ದಾರೆ ಇನ್ನು ಕೆಲವರು ಬಹಳ ಮುಖ್ಯವಾಗಿ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಂಡರೂ ಕೂಡ ಅದಕ್ಕೆ ಬದ್ಧವಾಗಿರ್ತೇವೆ ಅನ್ನುವಂತ ಮಾತನ್ನು ಕೂಡ ಕೆಲವೊಂದಷ್ಟು ಕೆಲ ಹಿರಿಯ ನಾಯಕರು ಹೇಳ್ತಾ ಇರಬಹುದು ಆ ಕಾರಣಕ್ಕಾಗಿ ಬಹಳಷ್ಟು ಗೊಂದಲ ಇದೆ ಯಾರ ಪರವಾಗಿ ಯಾರಿದ್ದಾರೆ ಅಂತಕಂತದ್ದು ಕೂಡ ಇನ್ನು ಸ್ಪಷ್ಟವಾಗಿ ಕಂಡುಬರುತ್ತಿಲ್ಲ ಯಾಕಂತಂದ್ರೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ವ್ಯಕ್ತಪಡಿಸಿರತಕ್ಕಂತ ಅಭಿಪ್ರಾಯಗಳು ಓರಲ್ ಆಗಿದವು ಮತ್ತು ಕೆಲವರು ಅದರ ಬಗ್ಗೆ ಚೀಟಿಯಲ್ಲಿ ಬರೆದು ತಿಳಿಸಿರುವಂತ ಕಾರಣಕ್ಕಾಗಿ ಚೀಟಿಯಲ್ಲಿ ಯಾರ್ಯಾರ ವಿಚಾರ ಯಾವ ಯಾವ ಅಭಿಪ್ರಾಯಗಳು ವ್ಯಕ್ತವಾಗಿದೆಯೋ ಅನ್ನೋದನ್ನ ನೋಡಿಕೊಂಡು ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಸಾಯಂಕಾಲದ ಬೆಳಗ್ಗೆ ನಡೆಯತಕ್ಕಂತ ಸಭೆಯಲ್ಲಿ ಒಂದು ಸ್ಪಷ್ಟವಾದ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಎರಡೂ ನಾಯಕರ ಬೇಡಿಕೆ ಸಂಬಂಧಪಟ್ಟಕ್ಕೆ ಯಾವ ಒಂದು ನಿರ್ಧಾರಕ್ಕೆ ಬರುತ್ತೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ ಯಾಕಂತಂದ್ರೆ ಮುಂಬರತಕ್ಕಂತ ಲೋಕಸಭಾ ಚುನಾವಣೆಯನ್ನು ಕೂಡ ದೃಷ್ಟಿಯಲ್ಲಿ ಇಟ್ಕೊಳ್ಳಬೇಕಾಗುತ್ತೆ ರಾಷ್ಟ್ರ ರಾಜಕಾರಣ ರಾಜ್ಯ ರಾಜಕಾರಣ ಲೆಕ್ಕಾಚಾರ ಹಾಕಿಕೊಳ್ಳಬೇಕಾಗುತ್ತೆ ಈ ಬಾರಿಯ ಚುನಾವಣೆಯಲ್ಲಿ ಯಾರು ಯಾರನ್ನು ಬೆಂಬಲಿಸಿದ್ರು ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ ಯಾವ ಸಮುದಾಯದ ಓಲೈಕೆ ಆಗಬೇಕು ಯಾವ ಸಮುದಾಯದಿಂದ ಮತಗಳು ವರ್ಗಾವಣೆ ಆಗಿದೆ ಅಂತಕಂತ ಕೂಡ ಬಹಳ ಪ್ರಮುಖ ಆಗುತ್ತೆ ಲೋಕಸಭಾ ಚುನಾವಣೆ ಗೆಲ್ಲಬೇಕಾದ್ರೆ ಯಾವ ಸಮುದಾಯ ಬೆಂಬಲಿಸಬೇಕಾಗಿರತಕ್ಕಂತ ಅನಿವಾರ್ಯತೆ ಮತ್ತು ಅಗತ್ಯ ಇದೆ ಇವೆಲ್ಲವೂ ಕೂಡ ಹೈಕಮಾಂಡ್ ಅಳೆದು ತೂಗಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತೆ ಯಾವುದೋ ಇಬ್ಬರು ವ್ಯಕ್ತಿಗಳ ಅಭಿಪ್ರಾಯಕ್ಕೆ ಪೂರಕವಾಗಿ ನಿರ್ಧಾರ ತೆಗೆದುಕೊಳ್ಳುವ ಬದಲಾಗಿ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದ ಲೆಕ್ಕಾಚಾರದಲ್ಲಿ ಮತ್ತು ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಆ ಕಾರಣಕ್ಕಾಗಿ ಅಧಿಕಾರ ಹಂಚಿಕೆಯಂತಹ ಸೂತ್ರಗಳಿಗೆ ಹೈಕಮಾಂಡ್ ಮುಂದಾಗುತ್ತಾ ಅಂತಕಂತ ಕುತೂಹಲ ಕೂಡ ಮೂಡ್ತಾ ಇದೆ ಯಾಕಂತಂದ್ರೆ ಇಬ್ಬರು ಕೂಡ ಪ್ರಬಲರಾಗಿದ್ದಾರೆ ಇಬ್ಬರು ಕೂಡ ತಮ್ಮ ಡಿಮಾಂಡ್ ಇಂದ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ ಮತ್ತು ತಮ್ಮ ಡಿಮಾಂಡ್ ಗಾಗಿ ಯಾವುದೇ ಹಂತದ ಒಂದು ತೀರ್ಮಾನಗಳು ಕೂಡ ತೆಗೆದುಕೊಳ್ಳಲಿಕ್ಕೆ ಇಬ್ಬರು ನಾಯಕರು ಸಮರ್ಥರಿರುವಂತ ಕಾರಣಕ್ಕಾಗಿ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಬ್ರೇಕ್ ಹಾಕಬೇಕು ಅಂತಂದ್ರೆ ಅಧಿಕಾರ ಹಂಚಿಕೆ ಅಂತ ಸೂತ್ರಕ್ಕೆ ಬದ್ಧ ಆಗಬೇಕು ಆದರೆ ಅಧಿಕಾರ ಯಾರಿಗೆ ಎಷ್ಟು ಅಂತಕಂತದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ ಇದು ಆಡಳಿತದ ಮೇಲೆ ದೊಡ್ಡ ಮಟ್ಟದ ಪರಿಣಾಮಗಳಾಗುತ್ತೆ ಇದನ್ನು ಹೈಕಮಾಂಡ್ ಮಾಡುತ್ತಾ ಅಂತಕಂತ ಒಂದು ಅನುಮಾನವೂ ಕೂಡ ಇದೆ ಒಟ್ಟಲ್ಲಿ ಈಗಿರ್ತಕ್ಕಂತ ಸಮಸ್ಯೆನ ಯಾವ ರೀತಿ ಪರಿಹಾರ ಮಾಡಲಿಕ್ಕೆ ಹೈಕಮಾಂಡ್ ಮುಂದಾಗುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕು ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಅವರ ನಿವಾಸದಲ್ಲಿ ಸಂಜೆ ಹೊತ್ತಿಗೆ ಒಂದು ಸಭೆ ಆಗುತ್ತೆ ಬಹಳ ಪ್ರಮುಖವಾಗಿ ರಾಜ್ಯದ ಅಂದ್ರೆ ಚುನಾವಣಾ ಉಸ್ತುವಾರಿಯಾಗಿದ್ದಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯದ ಅಂದ್ರೆ ಎಸಿಸಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಕೆಸಿ ವೇಣುಗೋಪಾಲ್ ಸಿದ್ದರಾಮಯ್ಯ ಡಿಕೆ ಇವರೆಲ್ಲರೂ ಕೂಡ ಇರ್ತಾರೆ ಹಾಗಾಗಿ ಅವರೆಲ್ಲರ ಸಮ್ಮುಖದಲ್ಲಿ ವಿಸ್ತೃತವಾಗಿರತಕ್ಕಂತ ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಶ್ವೇತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್